ಹಾಯ್, ನಾನು ಸುದ್ದಿ ಕನ್ನಡ ಗಮನಿಸ್ತಾ ಇದ್ದಾರೆ. ಇವತ್ತು ನನ್ನ ಮುಂದೆ ಓಪೋ ಎ ಫಿಫ್ಟಿ ಫೈವ್ ಸ್ಮಾರ್ಟ್ಫೋನ್ ಇರುವಂಥದ್ದು. ಓಪೋದು ಎ ಸೀರೀಸ್ ಫೋನ್ಗಳೇನಿದೆ, ಇದು ಎಂಟ್ರಿ ಲೆವೆಲ್ ಸ್ಮಾರ್ಟ್ಫೋನ್ ಸೀರೀಸ್ ಆಗಿರುವಂಥದ್ದು. ಈ ಒಂದು ಫೋನ್ನ ಬೇಸಿಕ್ ವೇರಿಯಂಟು 15,500 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. 15,500 ಕೊಟ್ಟು ತಗೊಳ್ಳುವಂಥದ್ದು ಈ ಒಂದು ಸ್ಮಾರ್ಟ್ಫೋನಲ್ಲಿ ಏನಿದೆ, ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಫಸ್ಟ್ ಇಂಪ್ರೆಷನ್ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ಕಿನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಈ ಒಂದು ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇರುವಂಥದ್ದು. ಅದರಲ್ಲಿ ನಿಮಗೆ ಸಿಮ್ ಎಜೆಕ್ಷನ್ ಪಿನ್ ಇದೆ, ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಮತ್ತು ವಾರಂಟಿ ಕಾರ್ಡ್, ಜೊತೆಗೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಕೂಡ ಇರುವಂಥದ್ದು. ಅದರ ಕೆಳಗಡೆ ಡೈರೆಕ್ಟಾಗಿ ನಿಮಗೆ ಒಂದು ಸ್ಮಾರ್ಟ್ಫೋನ್ ಸಿಗ್ತಾ ಇರುವಂಥದ್ದು. ಫಸ್ಟ್ ಲುಕ್ಕಲ್ಲಿ ಒಂದು ಲೆವೆಲಿಗೆ ವೆಯ್ಟ್ ಆಗಿದೆ ಮತ್ತು ತುಂಬ ಪ್ರೀಮಿಯಂ ಅನ್ನಿಸ್ತಾ ಇರುವಂಥದ್ದು ನೋಡಿದ್ರೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಈ ಒಂದು ಬಾಕ್ಸ್ನ ಕೆಳಗಡೆ ನಿಮಗೆ 18 ವ್ಯಾಟ್ನ ಒಂದು ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. 18 ವ್ಯಾಟ್ ಅಂತ ಅಂದರೆ ಒಂದು ಪ್ರೈಸ್ ಅಂಜಿಗೆ ಓಕೆ, ಇಂಪ್ರೆಸಿವ್ನಲ್ಲ ಓಕೆ ಅಂತೀನಿ. ಮತ್ತೊಂದು USB ಟೈಪ್ ಸಿ ಡಾಟಾ ಕೇಬಲ್ ಕೂಡ ಇರುವಂಥದ್ದು, ಟೈಪ್ ಇಂದ ಟೈಪ್ ಸಿ. ಇದು ಕೂಡ ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಆಗಿರುವಂಥದ್ದು. ಇನ್ನು ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಗಮನಿಸ್ತಾ ಇದ್ರ ಈ ರೀತಿ ನೋಡ ಸಿಗ್ತಾ ಇರುವಂಥದ್ದು. ಫಸ್ಟ್ ಕಲೆ ತುಂಬ ಪ್ರೀಮಿಯಂ ಅನಿಸ್ತಾ ಇರುವಂಥದ್ದು. ಈ ಒಂದು ಫೋನ್ನ ವೆಯ್ಟ್ ಸುಮಾರು 193 ಗ್ರಾಮ್ ಇದೆ ಮತ್ತು 8.4 mm ನ ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಈ ಒಂದು ಫೋನ್ನ ಫ್ರಂಟಲ್ಲಿರುವಂಥದ್ದು ಗ್ಲಾಸು ಅಷ್ಟು ಈಸಿಯಾಗಿ ಸ್ಕ್ರಾಚ್ ಆಗಲ್ಲ. ಮುಂದೆ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದರೆ ಒಂದು ಒಳ್ಳೆ ವಿಷಯ. ಫ್ರಂಟಲ್ಲಿ ನಿಮಗೆ ಒಂದು ಪಂಚುವಲ್ ಕ್ಯಾಮ್ರಾ ಸಿಗ್ತದೆ, ಪಂಚುವಲ್ ತುಂಬ ದೊಡ್ಡದಾಗಿರುವಂಥದ್ದು. ಬೆಜಲ್ ಮೇಲೆ ಲೆಫ್ಟ್ ಟು ರೈಟಲ್ಲಿ ಸ್ವಲ್ಪ ಕಡಿಮೆ ಇದೆ, ಬಾಟಮಲ್ಲಿ ಸ್ವಲ್ಪ ಬೆಜಲ್ ಜಾಸ್ತಿ ಇರುವಂಥದ್ದು. ಫ್ರಂಟಿಂದ ಒಂದು ಲೆವೆಲಿಗೆ ಚೆನ್ನಾಗಿ ಕಾಣುತ್ತೆ, ಹೆವಿ ಇಂಪ್ರೆಸಿವ್ನಲ್ಲ ಪರವಾಗಿಲ್ಲ ಒಂದು ಪ್ರೈಸ್ ರೇಂಜಿಗೆ. ಏನು ಎದಕ್ಕೆ ಬಂತು ಅಂತ ಅಂದರೆ ಇದು ನೋಡಿದವ್ರಿಗೆ ಎಲ್ರಿಗೂ ಕೂಡ ಗ್ಲಾಸ್ ಬ್ಯಾಕ್ ಅನಿಸುತ್ತೆ, ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ. ಆಯ್ತಾ, ನೋಡಿದವ್ರಿಗೆ ಸಖತ್ತಾಗಿದೆ ಫೋನ್ ಗುರು. ಇದು 30-40 ಸಾವಿರ ರೂಪಾಯಿ ಅಂತ ಅನಿಸುತ್ತೆ ನೋಡಿದ್ರೆ. ಆದರೆ ಒಂದು ಪ್ಲಾಸ್ಟಿಕ್ ಬ್ಯಾಕ್ ಆಗಿರುವಂಥದ್ದು, ಸ್ಕ್ರಾಚ್ ಆಗುವ ಸಾಧ್ಯತೆ ಇರುತ್ತೆ, ಗ್ಲಾಸಿ ಫಿನಿಶು, ಸೊ ಸ್ಮಡ್ಜಸ್ ಕೂಡ ಆಗೋ ಸಾಧ್ಯತೆ ಇರುತ್ತೆ. ಸೊ ಅದರಿಂದ ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆಯದು. ನೋಡೋದಕ್ಕೆ ಮಾತ್ರ ಬೆಂಗಿ ಕಾಣುತ್ತೆ, ಹೆವಿ ಅಂದರೆ ಹೆವಿ ಸಖತ್ತಾಗಿದೆ. ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇರುವಂಥದ್ದು ಮತ್ತು ಸಿಂಗಲ್ LED ಫ್ಲ್ಯಾಶ್ ಇದೆ. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಅಂತ. ಈ ಒಂದು ಫೋನಲ್ಲಿ ನಿಮಗೆ USB ಟೈಪ್ ಸಿ ಪೋರ್ಟ್ ಸಿಗ್ತಾ ಇದೆ ಮತ್ತು 3.5 ಹೆಡ್ಫೋನ್ ಜಾಕ್ಸ್ ಇರುವಂಥದ್ದು ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇದೆ. ಮತ್ತು ಇದು ಪ್ಲಾಸ್ಟಿಕ್ ಫ್ರೇಮ್ ಆಗಿರುವಂಥದ್ದು. ಯೂಶಲಿ ಪ್ರೈಸ್ ಅಂದರೆ ನಾವು ಅಲ್ಯೂಮಿನಿಯಂ ಫ್ರೇಮ್ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಓವರ್ಆಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ಒಂದು ಪ್ರೈಸ್ ಅಂಜಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಚೆನ್ನಾಗಿಲ್ಲ ಗುರು ಅಂತ ಅನ್ನಲ್ಲ, ಚೆನ್ನಾಗಿದೆ. ಲುಕ್ ವೈಸ್ ಅಂತೂ ಫ್ರಂಟ್ ಕೂಡ ಅಷ್ಟೇ ಒಂದು ಲೆವೆಲ್ ಚೆನ್ನಾಗಿದೆ. ಈ ಪ್ರೈಸ್ ರೇಂಜಿಗೆ ನಾನು ಓಕೆ ಅಂತೀನಿ. ಇನ್ನು ಈ ಒಂದು ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತಂದರೆ, ಈ ಒಂದು ಫೋನಲ್ಲಿ 6.5 ಇಂಚಿನ HD ಪ್ಲಸ್ ರೆಸೊಲ್ಯೂಷನ್ ಹೊಂದಿರುವಂಥ IPS HD ಡಿಸ್ಪ್ಲೇ ಇರುವಂಥದ್ದು ಬೇಜಾರಾಗುವಂಥ ವಿಷಯ. 15,500 ರೂಪಾಯಿ ಕೊಡ್ತಾ ಇದ್ದೀವಿ ಅಂತ ಅಂದರೆ ನನಗೆ ಅನಿಸ್ತಂಗೆ ಫುಲ್ HD ನೀಡ್ಬೋದಾಗಿತ್ತು ಮತ್ತು ರಿಫ್ರೆಶ್ ರೇಟ್ 60Hz ಇರುವಂಥದ್ದು, ಬೇಜಾರಾಯಿತು ನನಗೆ. ಇನ್ನೂ ಒಳ್ಳೆ ಡಿಸ್ಪ್ಲೇ ಹಾಕ್ಬೋದಾಗಿತ್ತು. ಅದನ್ನು ಬಿಟ್ಟರೆ ಡಿಸ್ಪ್ಲೇ ಕ್ಲಾರಿಟಿ ತುಂಬ ಚೆನ್ನಾಗಿರುವಂಥದ್ದು, ವ್ಯೂಯಿಂಗ್ ಆ್ಯಂಗಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಕಲರ್ಸ್ ಎಲ್ಲ ತುಂಬ ಅಕ್ಯೂರೇಟ್ ಆಗಿರುವಂಥದ್ದು. ಆಯಿತಾ, ನಿಮಗೆ HD ಪ್ಲಸ್ ಅಂತ ಅನಿಸಲ್ಲ, ಡಿಸ್ಪ್ಲೇ ಕ್ಲಾರಿಟಿ ಚೆನ್ನಾಗಿದೆ. ಬಟ್ ಬೇಜಾರಾಯಿತು ನನಗೆ, AMOLED ನೀಡ್ಬೋದಾಗಿತ್ತು ನನಗೆ ಅನಿಸ್ತಂಗೆ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅನಿಸಿದಕ್ಕೆ ಒಂದು ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. 4 GB ರ್ಯಾಮ್ ಮತ್ತು 64 GB ಸ್ಟೋರೇಜು ಮತ್ತು ಇನ್ನೊಂದು 6 GB ರ್ಯಾಮ್ ಮತ್ತು 128 GB ಸ್ಟೋರೇಜು. ಇದಿರುವಂಥ ರ್ಯಾಮ್ LPDDR4X ರ್ಯಾಮ್ ಆಬ್ವಿಯಸ್ಲಿ, ಮತ್ತು ಸ್ಟೋರೇಜ್ EMMC ಸ್ಟೋರೇಜ್ ಆಗಿರುವಂಥದ್ದು, UFS ಸ್ಟೋರೇಜ್ ನೀಡ್ಬೋದಾಗಿತ್ತು ನನಗೆ ಅನಿಸ್ತಂಗೆ. ಇನ್ನು ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತಂದರೆ ಮತ್ತೊಮ್ಮೆ ಬೇಜಾರಾಗುವಂಥ ವಿಷಯ, ಈ ಒಂದು ಫೋನಲ್ಲಿ Helio G35 ಪ್ರೊಸೆಸರ್ ಇರುವಂಥದ್ದು. ಇದೊಂದು ಕಡಿಮೆ ಪವರ್ನ ಹೊಂದಿರುವಂಥ ಪ್ರೊಸೆಸರ್. ಆಯಿತಾ, ನೀವು ಹೆವಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕಾಗಲ್ಲ, ಬೇಸಿಕ್ ಟಾಸ್ಕ್ಗಳನ್ನು ನೀವು ಆರಾಮ್ ಮಾಡ್ಕೊಬೋದು. ಗೇಮ್ಸನ್ನು ಕೂಡ ಒಂದು ಮಿಡ್ ಸೆಟ್ಟಿಂಗಲ್ಲಿ ಆಡ್ಕೊಬೇಕಾಗತ್ತೆ. ಆಯಿತಾ, ಸೊ ಇದು ತುಂಬ ಕಡಿಮೆ ಪವರ್ನ ಹೊಂದಿರುವಂಥ ಪ್ರೊಸೆಸರ್. ಈ ಒಂದು ಪ್ರೈಸ್ ರೇಂಜಿಗೆ, ಈ ಬೆಲೆಗೆ ನಿಮ್ಗೆ ಇದಕ್ಕಿಂತ ಒಳ್ಳೆ ಪ್ರೊಸೆಸರ್ನ ಹೊಂದಿರುವಂಥ ಫೋನ್ಗಳು ನಿಮಗೆ ಸಿಗ್ತವೆ. ಸೊ ಇನ್ನು ಪವರ್ಫುಲ್ ಆಗಿರುವಂಥ Helio G70, 80, 90 ಸೀರೀಸಲ್ಲಿ ಕೊಟ್ಟಿದ್ರೆ ತುಂಬ ಖುಷಿ ಆಗ್ತಾಯಿತ್ತು ನನಗೆ. ಇನ್ನೀ ಒಂದು ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಂತಂದರೆ, ಓಪೋದವರು ಕ್ಯಾಮ್ರಾಗೇ ಫೇಮಸ್ಸು, ಅದಕ್ಕೆ ತುಂಬ ಜಾಸ್ತಿ ಪ್ರಿಯಾರಿಟಿಯನ್ನು ಕೊಡ್ತಾರೆ. ಈ ಒಂದು ಫೋನಲ್ಲಿ 50MP ಮೈನ್ ಸೆನ್ಸರ್ ಇರುವಂಥದ್ದು. ಇದು ತೆಗೆಯುವಂಥ ಫೋಟೋ ನನಗೆ ಒಂದು ಲೆವೆಲಿಗೆ ಇಷ್ಟ ಆಯಿತು, ಚೆನ್ನಾಗಿದೆ. ಒಂದು ಈ ಪ್ರೈಸಂದಿಗೆ ಒಂದು ಒಳ್ಳೆ ಫೋಟೋನೇ ಪ್ರೊಡ್ಯೂಸ್ ಮಾಡುತ್ತೆ, ಸ್ಯಾಂಪಲ್ಸ್ ತೋರಿಸ್ತಾ ಇದ್ದೀನಿ. ನನಗೆ ಕಲರ್ಸ್ ಕೂಡ ಆ್ಯಕ್ಯುರೇಟ್ ಅನ್ನಿಸ್ತು, ತುಂಬ ಒಳ್ಳೆ ಫೋಟೋ ಪ್ರೊಡ್ಯೂಸ್ ಮಾಡಿದೆ. ಇದನ್ನು ಬಿಟ್ಟರೆ ಇನ್ನೂ 2 ಸೆನ್ಸರ್ನ ಕೊಟ್ಟಿದ್ದಾರೆ, ಅದು 2 MP ಎಂದು ಮ್ಯಾಕ್ರೋ ಲೆನ್ಸು, ಮತ್ತಿನೊಂದು 2 MP ಎಂದು ಡೆಪ್ ಸೆನ್ಸರ್. ಮಾಡೋಕ್ಕೆ ಕೆಲಸ ಇಲ್ಲ, ಸುಮ್ಮನೆ ಆಗಿರ್ತಾರೆ. ಆಯಿತಾ, ಬಟ್ ಮೈನ್ ಸೆನ್ಸರ್ ನನಗೆ ಅನ್ನಿಸ್ತಂಗೆ ಒಂದು ಒಳ್ಳೆ ಫೋಟೋ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಫ್ರಂಟ್ ಕ್ಯಾಮ್ರಾ ಬಂತು ಅಂದರೆ, ಒಂದು ಫೋನಲ್ಲಿ 16MP ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಫ್ರಂಟ್ ಕ್ಯಾಮ್ರಾ ನನಗೆ ಇಂಪ್ರೆಸಿವ್ ಅನ್ನಿಸ್ತು, ಚೆನ್ನಾಗಿದೆ, ಒಳ್ಳೆ ಫೋಟೋ ಪ್ರೊಡ್ಯೂಸ್ ಮಾಡುತ್ತೆ, ಆ ಒಂದು ಸ್ಯಾಂಪಲ್ಸ್ನ ಕೂಡ ತೋರಿಸ್ತದೆ. ಇಷ್ಟ ಆಯ್ತು ನನಗೆ ಆ ಒಂದು ಕ್ಯಾಮ್ರಾ ಕ್ವಾಲಿಟಿ, ಫೋಟೋ ಕ್ವಾಲಿಟಿ. ಇನ್ನು ವಿಡಿಯೋಗ್ರಫಿ ಬಗ್ಗೆ ಮಾತಾಡಬೇಕಂತಾರೆ, ಫ್ರಂಟ್ ಮತ್ತು ಬ್ಯಾಕ್ ಎರಡು ಸಹ ಫುಲ್ HDಯಲ್ಲಿ ವಿಡಿಯೋ ರೆಕಾರ್ಡ್ ಮಾಡಬಲ್ಲಂತ ಸಾಮರ್ಥ್ಯ ಹೊಂದಿರುವಂಥದ್ದು. 4K ಯೂಶಲಿ ಪ್ರೈಸಲ್ಲಿ ಸಿಗಲ್ಲ, ಸೊ ಒಂದು ವಿಡಿಯೋ ಕ್ವಾಲಿಟಿ ಕೂಡ ನನಗೆ ಸುಮಾರಾಗಿದೆ, ಚೆನ್ನಾಗಿದೆ ಅನ್ನಿಸ್ತು. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತಂದರೆ, ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ಪ್ರಿಂಟ್ ಸೆನ್ಸರ್ ಇರುವಂಥದ್ದು, ತುಂಬ ಫಾಸ್ಟಾಗಿ ಸೈಡ್ ಮೌಂಟೆಡ್ ಕೆಲಸವನ್ನು ಮಾಡುತ್ತೆ.
ಇಂಪ್ರೆಸ್ ಮಾಡಿತು. ಇನ್ನು ಫೇಸ್ ಅನ್ಲಾಕ್ ಕೂಡ ಇರುವಂಥದ್ದು, ಯೂಶ್ವಲಿ ಓಪೋ ಫೇಸ್ ಅನ್ಲಾಕ್ ತುಂಬ ಫಾಸ್ಟ್ ಆಗಿರುತ್ತೆ, ಸೊ ಇದು ಕೂಡ ಅಷ್ಟೇ ತುಂಬ ಫಾಸ್ಟ್ ಆಗಿದೆ, ತುಂಬ ಫಾಸ್ಟಾಗಿ ಫೇಸ್ ಅನ್ಲಾಕನ್ನು ಮಾಡುತ್ತೆ, ಸೂಪರ್ ಅಂತೀನಿ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡ್ಬೇಕಂತಾರೆ, ಈ ಒಂದು ಫೋನಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಸೂಪರ್ ವಿಷಯ, ಖುಷಿಯಾಯಿತು. ಈ ಪ್ರೈಸ್ ಅಂಜಿಗೆ 5000 ಸಾಕು ಅಂತೀನಿ. ಎಚ್ ಡಿ ಪ್ಲಸ್ ಡಿಸ್ಪ್ಲೇಗೆ, ಒಂದು ಮಾಡ್ರೇಟ್ ಯೂಸ್ಗೆ ಒಂದೂವರೆ ದಿನ ಆರಾಮಾಗಿ ಬ್ಯಾಟ್ರಿ ಬ್ಯಾಕಪ್ಪನ್ನು ನೀಡುತ್ತೆ ಮಾಡ್ರೇಟ್ ಯೂಸ್ಗೆ. ಜೊತೆಗೆ ಬಾಕ್ಸಲ್ಲಿ ನಿಮಗೆ 18W ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ, 18W ಕೂಡ ಓಕೆ, ಇನ್ನೂ ಕಡಿಮೆ ಕೊಟ್ಟಿಲ್ವಲ್ಲ, ಅದಕ್ಕೆ ಖುಷಿ ಪಡ್ಬೇಕು ನಾವು, ಸೊ ಪರವಾಗಿಲ್ಲ ಅಂತೀನಿ. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡ್ಬೇಕಂತಾನೆ, ಒಂದು ಫೋನಲ್ಲಿ ಮೊನೋ ಸ್ಪೀಕರ್, ಬಾಟಮ್ ಫೈರಿಂಗು, ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ. ಇನ್ನು ಓ ಎಸ್ ಬಗ್ಗೆ ಮಾತನಾಡ್ಬೇಕಂತಂದರೆ, ಒಂದು ಫೋನಲ್ಲಿ ಆ್ಯಂಡ್ರಾಯ್ಡ್ 11 ಬೇಸ್ಮೆಂಟ್ ಆಗ್ತಿರುವಂಥ ಕಲರ್ ಓ ಎಸ್ ಇರುವಂಥದ್ದು. ಈ ಒಂದು ಓ ಎಸ್ ಪರವಾಗಿಲ್ಲ, ಸ್ಮೂತ್ ಆಗಿ ಕೆಲಸವನ್ನು ಮಾಡುತ್ತೆ, ಇದು ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯೆನ್ಸ್ ಅಷ್ಟೊಂದು ನೀಡಲ್ಲ, ಬಟ್ ನಿಯರ್ಲಿಗಿಂತ ಸ್ವಲ್ಪ ಕಡಿಮೆ ಸ್ಟಾಕ್ ಆ್ಯಂಡ್ ಅಂತೀನಿ. ಸೊ ಪರವಾಗಿಲ್ಲ, ಸ್ಮೂತ್ ಆಗಿ ಒಂದು ಕೆಲಸ ಮಾಡುತ್ತೆ, ಕೆಲವು ಜನಕ್ಕೆ ಇಷ್ಟ ಆಗ್ಬೋದೇನೋ, ನನಗೇನೋ ಅಷ್ಟೊಂದು ಇಷ್ಟ ಆಗಿಲ್ಲ. ಇದನ್ನು ಬಿಟ್ಟರೆ ಆಲ್ಮೋಸ್ಟ್ ಪ್ರತಿಯೊಂದು ಬೇಸಿಕ್ ಸೆನ್ಸರ್ಸ್ನ ಹಾಕಿದರೆ ಒಂದು ಒಳ್ಳೆಯ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಹಾಗಾದರೆ ಕೇಳ್ಬೋದು ಈ ಒಂದು ಸ್ಮಾರ್ಟ್ಫೋನನ್ನು 15,500 ಪ್ರೈಸಲ್ಲಿ ಪರ್ಚೇಸ್ ಮಾಡ್ಬೋದಾ ಅಂತ. ಈ ಒಂದು ಆಫರ್ ಟೈಮಲ್ಲಿ ಆ್ಯಕ್ಚುಲಿ ಅವರು 3,000 ತನಕ ಆಫರನ್ನು ಕಾರ್ಡ್ಗಳ ಮೇಲೆ ಕೊಡ್ತಾ ಇರುವಂಥದ್ದು, ಅದನ್ನು ತೊಗೊಂಡ್ರೂ ಕೂಡ ನನಗನ್ನಿಸ್ದಂಗೆ ಈ ಒಂದು ಫೋನ್ಗೆ ಬೆಲೆಗೆ ತಕ್ಕಂಗಿಲ್ಲ ಅಂತ ಅನ್ನಿಸ್ತಾ ಇರುವಂಥದ್ದು. ಕೆಲವೊಂದು ಸ್ಪೆಸಿಫಿಕೇಷನ್ ತುಂಬ ಕಡಿಮೆ ಇರುವಂಥದ್ದು, 15,500 ಇದಕ್ಕಿಂತ ಒಳ್ಳೆಯ ಫೋನ್ಗಳು ಆರಾಮಾಗಿ ಸಿಗ್ತವೆ. ಇದು ನನ್ನ ಆನೆಸ್ಟ್ ಒಪಿನಿಯನ್ ಈ ಒಂದು ಫೋನ್ನ ಬಗ್ಗೆ. ಸೊ ಯೋಚನೆ ಮಾಡಿ, ನಿಮಗೆ ಈ ಬ್ರ್ಯಾಂಡಲ್ಲಿ ಬೇಕು ಅಂದರೆ ತೊಗೊಬೋದು, ಮತ್ತು ಸ್ಪೆಸಿಫಿಕೇಷನ್ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ನಿಮಗೆ ಈ ಒಂದು ಫೋನ್ನ ಬಗ್ಗೆ ಏನಿಸುತ್ತೆ ಕೆಳಗಡೆ ಕಾಮೆಂಟಲ್ಲಿ ತಿಳಿಸ್ಬೋದು. ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.